ಅದು ಇವಾಗ ನಾನು ಪಲ್ಲಿ ತೊಗೊಂಡು ನೋಡಿದ್ರೆ ಪಲ್ಲಿ ಹಾಕ್ತೀನಿ. ನೋಡ್ರಿ ನಮ್ಮ ತೋಟಕ್ಕೆ ಬಂದೀವಿ. ಈಗ ತೋಟದಲ್ಲಿ ಇರ್ತಕ್ಕಂಥ ಬಾಳೆಹಣ್ಣು ನೋಡ್ರಿ. ಬಾಳೆಹಣ್ಣನ್ನು ನಮ್ಮ ಮನೆ ಪೂರ್ತಿ ಮಂದು ಒಂದು 10 ಗಿಡ ಹಚ್ಚಿದ್ದೀವಿ ರೀ. ಹತ್ತು ಗಿಡದ ಬಾಳೆ ಗಿಡ ಅದಾವು, ಬಾಳೆಹಣ್ಣು ಆಗ್ತಾವೆ. ಇದು ನೋಡ್ರಿ ಅದಾಗ ಕಪ್ಪು ಅನುಕೂಲ ಅದಾವು. ಕಪ್ಪುಕ್ಕೆ ಯಾರು ತಿಂದೀರಿ ಅನ್ನೋದನ್ನು ಕಮೆಂಟ್ನಾಗ ತಿಳಿಸ್ರಿ. ಅದೇ ರೀತಿ ನಮ್ಮ ಹೊಲದಲ್ಲಿ ಮೆಕ್ಕೆಜೋಳ ಹಾಕಿವಿ ರೀ. ಈಗ ಮೆಕ್ಕೆಜೋಳ ನೋಡಿರಿ, ಇದು ಮೆಕ್ಕೆಜೋಳದ ಸೀಕ್ನಿ ತೆಗಿಯೋಕೆ ನಾವು ಬಂದೀವಿ ರೀ. ಈಗ ಮತ್ತು ಅದೇ ಹೊಲದಲ್ಲಿ ಇರತಕ್ಕಂಥ ಕೊಳವೆ ಬಾವಿ ಕೂಡ ಅದ ರೀ. ನೋಡಲ್ಲಿ ಕೊಳವೆ ಬಾವಿ ಇರುತ್ತೆ, ಕೊಳವೆ ಬಾವಿ ಒಳಗೆ ನೀರು ಅದ ನೋಡಿರಿ. ಮೋಟ್ರ್ ಕುಣಿಸಿದ್ವಿ. ನಿಮಗೆ ಇದು ನೇಚರ್ ಹೆಂಗೆ ಅನ್ನಿಸ್ತು ಅನ್ನೋದ ಕಮೆಂಟ್ನಾಗ ತಿಳಿಸ್ರಿ. ಇವಾಗ ನೋಡಿರಿ ನಮ್ಮ ಯಜಮಾನ್ರು ಈಗ ಅಂದರೆ ಮೇಕೆಜೋಳ, ಮೇಕೆ ನಮ್ಮ ಕಡೆ ನಾವು ಗೊಂಜಾಳ ಅಂತೀವಿ ರೀ. ಗೊಂಜಾಳನ ನೋಡಿರಿ ಈಗ ನಾವು ಶಿಕ್ನಿ ಬಂದಾವು, ತಿನ್ಲಾಕಂತರು ಬಂದಾವು. ಈಗ ನಾವು ತೋಟಕ್ಕೆ ಹೋಗಿದ್ದೀವಿ ಇಲ್ಲರಿ, ಅದಕ್ಕಲ್ಲಿ ನಾವು ಅವರು ಕಡಿಲಾತಾರು. ಈಗ ಅಂದ್ರೆ ತಿನ್ನೋ ಅಂಗನಶಿ ತಿನ್ನತ್ತಂತ ತೋಟಕ್ಕೆ ಹೋಗಿ ಕಡ್ಕೊಂಬರ್ಲಾಕೆ ಹೋಗಿವಿ ರೀ. ಅವು ನಾವು ಒಂದು ಬಿರುಸಾಗಿ ಅವು ನೋಡ್ಕೊಂಡು ತೆಗಿಬೇಕು. ಒಂದು ಎಳಿವು ಇರ್ತಾವಲ್ಲ ರೀ, ಎಳಿವನ್ನು ತೆಗಿಯೋಂಗಿಲ್ಲ, ಒಂದು ಸ್ವಲ್ಪ ಬಿರುಸಾಗಿರ್ಬೇಕು ರೀ. ಹಾಲುಗಾಳು ಅದಾರಲ್ಲ ರೀ, ಹಾಳುಗಾಳು ಆಗಿರಬೇಕು, ಆವಾಗ ತೆಗಿಬೇಕು. ತೆಗೆದಕ್ಕಿಂತ ಕುದಿಸ್ಬೇಕು, ಇಲ್ಲಕಂದ್ರೆ ಸುಟ್ಟು ತಿನ್ಬೇಕು ರೀ. ಭಾರಿ ಟೇಸ್ಟ್ ಬರ್ತದೆ ರೀ, ಇದು ಮಸ್ತ್ ರುಚಿ ಆಗ್ತಾವ ರೀ. ಯಾರು ತಿಂದಿರಿ ಅನ್ನೋದನ್ನು ಕಮೆಂಟ್ನಾಗ ತಿಳಿಸಿ ಹೇಳ್ರಿ. ಹಾಂ ಇವಾಗ ನೋಡಿರಿ ನಾವು ನಮ್ಮ ಹೊಲದಲ್ಲಿ ತೋಟದಲ್ಲಿ ಒಂದು ಸ್ವಲ್ಪ ಮೇಥಿ ಪಲ್ಯ ಅದು ಎಲ್ಲ ಹಾಕಿನಿಲ್ಲ ರೀ. ಇವಾಗ ನಾವು ಮೇಥಿ ಪಲ್ಯ ಮಾಡೋ ಸಲಿಗೆ ನಾವು ಈಗ ಹೊಲಕ್ಕೆ ಬಂದಿದ್ವಿ ರೀ. ಅದ್ರಗೋಸ್ಕರ ನಾನು ಸ್ವಲ್ಪ ಮೇಥಿ ಪಲ್ಯ ಕಿತ್ಕೊಳಕತ್ತೀನಿ ನೋಡಿರಿ. ಅದ್ರ ಒಳಗಡೆನೆ ಬೆಳ್ಳುಳ್ಳಿ, ಆಮೇಲೆ ಕೋತಂಬರಿ ಎಲ್ಲನೂ ಅದಾವೆ ರೀ. ಇವಾಗ ನೋಡಿರಿ ಮೇಥಿ ಪಲ್ಯನ ಕಿತ್ಕೊಳತ್ತೀನಿ. ಒಂದು ಸ್ವಲ್ಪ ನೀರು ಬಿಟ್ಟಿಲ್ಲ, ಒಂದು ಸ್ವಲ್ಪ ಬಿಗು ಬಾಳಾಗಿತ್ತರಿ ಎಲ್ಲನೂ ನೋಡಿರಿ. ಈಗ ಅದ್ರ ನಾವು ಪಲ್ಯ ಚೂಟಿದ್ರು ಬರಿತೈತಿ, ಯಾಕಂದ್ರೆ ನಾ ಸ್ವಲ್ಪ ಬೀಜಕ್ಕಿರ್ಲೈತೇವಿ ಬಿಟ್ಟಿನ್ರಿ ಅವನ್ನ, ಅದಕ್ಕೆ ಒಂದು ಸ್ವಲ್ಪ ಕಿತ್ಕೊಂಬರ್ಲಾತನ್ ರೀ. ಇವಾಗ ನೋಡಿರಿ ಟಮಾಟಿ ಗಿಡ ಸದಕ್ಕೆ ಕಾಣ್ಲಾಕತ್ತಿರ ಅದರೊಳಗಡೆ. ಈಗ ಮೆಂತಿ ಪಲ್ಯ ಸದಕ್ಕೆ ಹೂವಿ ಒಂದೈತಿ, ಆಮೇಲೆ ಬಿಳಿ ಬಿಳಿ ಹೂ ಕಾಣ್ತಿರ್ಬೋದು ನಿಮಗೆ ನೋಡಿರಿ. ಇವಾಗ ಮೆಂತಿ ಪಲ್ಯನೂ ನೋಡಿರಿ ಬೇಸಿಕ್ಕಿತ್ತು. ಇವಾಗ ನಾವು ಪಲ್ಯ ಮಾಡ್ಲಾಕ ಸಾಕು ಇಷ್ಟ. ಇವಾಗ ಮೆಂತಿ ಪಲ್ಯ ಯಾಕೆ ಪಾತ್ ತೊಗೊಂಡಿನಿ ಅಂದ್ರೆ ಮೆಂತಿ ಪಲ್ಯದಿಂದ ನಿಮಗೊಂದು ರೆಸಿಪಿ ಮಾಡಿ ತೋರ್ಸಕ್ಕಿಂದ್ರೆ ಆ ರೆಸಿಪಿ ಹೆಂಗೆ ಮಾಡಬೇಕು ಏನು ಅಂತ ನೋಡೋಣ್ರಿ. ನೋಡಿರಿ ನಾ ಅಲ್ಲಿ 3 ಮಡಿ ಬೆಳ್ಳುಳ್ಳಿ ಹಾಕಿದ್ದೀವಿ, ಬೆಳ್ಳುಳ್ಳಿಯಾಗ ನಾನು ಮೆಂತಿ ಪಲ್ಯ ಹಾಕಿನಿ, ಸೈಡ್ ಸೈಡ್ ಹಾಕಿನ್ರಿ. ನೋಡಿರಿ ಮೆಂತಿ ಪಲ್ಯ ಬೀಜಕ್ಕೆ ಒಂದು ಸ್ವಲ್ಪ ಬಂದೈತೆ ರೀ ಪಲ್ಯ, ಇವಾಗ ಭಾಳ ದಟ್ಟಾಗಿದೆ ಅನ್ಕೇಶನ್ ಹಾಕಿತ್ತೀನಿ ರೀ. ಇವಾಗ ನಾನು ಮೆಂತಿ ಪಲ್ಯ ಯಾವ ಥರ ಮಾಡಬೇಕು, ಅದಕ್ಕೆ ಏನೇನು ಹಾಕಬೇಕು, ಏನೇನೆಲ್ಲ ಅಂತೇಳಿ ಹೇಳ್ತೀನಿ ರೀ. ಇವಾಗ ನಾನು ಮುಂಚೆ ಇದನ್ನ ಹಸನ್ ಮಾಡ್ಕೋಬೇಕು. ನೋಡ್ರಿ ಮೆಂತಿ ಪಲ್ಯ ಮಾಡಕ್ಕೆ ಒಂದ ಕಣ ಆಗಿತ್ತಾನ. ಈಗ ನಾನು ಮೆಂತಿ ಪಲ್ಯ ಮಾಡಕ್ಕೆ ಒಂದು 4 ಚಮಚ ಎಣ್ಣೆ ತಗೋತಾನ ರೀ, ಯಾಕಂದ್ರೆ ಎಣ್ಣೆ ನಾವು ಮೆಂತಿ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಮೆಂತಿ ಪಲ್ಯ ಸಿಹಿ ಹತ್ತತ್ರಿ. ಅದಕ್ಕೆ ನಾನು 4 ಚಮಚ ಎಣ್ಣೆ ಹಾಕ್ತೀನಿ ನೋಡ್ರಿ. ಇವಾಗ ನೋಡ್ರಿ ಬೆಳ್ಳುಳ್ಳಿ ಜಜ್ಜಿನ ಸಣ್ಣಗೆ ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ. ಆಮೇಲೆ ನಾನು ಸಣ್ಣ ಉಳ್ಳಾಗಡ್ಡಿ ಹುಳಿನು ಅದನ್ನು ಕೂಡ ಈಗ ಹಾಕಿ ನೋಡ್ರಿ. ಚಲೋ ತಂಗಿ ಒಂದು ಸೆಕೆಂಡ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಮೆಣಸಿನಕಾಯಿ ಕೂಡ ಹಾಕಿ ನೋಡ್ರಿ. ಇವಾಗ ನೋಡ್ರಿ ಫ್ರೈ ಆಗೈತಿ ಬೆಳ್ಳುಳ್ಳಿ ಅದು. ಇವಾಗ ನಾನು ಪಲ್ಯ ತೊಗೊಂಡು ನೋಡ್ರಿ ಪಲ್ಯ ಹಾಕ್ತೀನಿ. ನೋಡ್ರಿ ಈ ಪಲ್ಯಗಂತರೂ ನೀರಿನ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈ ಪಲ್ಯ ನೀರು ಬಿಡ್ತೈತ್ರಿ, ನೀರಂತರೂ ಹಾಕಬಾರ್ದು. Thank you.
ಸಣ್ಣ ಸ್ವಲ್ಪ ಅಂದ್ರೆ ಭಾಳ ಸಣ್ಣ ಮಾಡಂಗಿಲ್ಲ, ಒಂದು ಸ್ವಲ್ಪ ಒಂದು ಮೀಡಿಯಂ ಸಣ್ಣ ಮಾಡಿದ್ರು. ಇವಾಗ ಶೇಂಗಾ ಹಾಕ್ತೀವಿ ನೋಡ್ರಿ ನೋಡ್ರಿ. ಇವಾಗ ಮೊಸರು ನೋಡ್ರಿ, ಮೊಸರು ಬೇಳೆನ ನೆನೆ ಹಾಕಿ ನೋಡ್ತೀನಿ. ನೀವು ಕಡ್ಲಿ ಬೇಳೆ ಹಾಕಿದ್ರೆ ನಡಿತೈತಿ. ರುಚಿಗೆ ತಕ್ಕಷ್ಟ ಉಪ್ಪು, ನಾನು ಉಪ್ಪು ಕೂಡ ಹಾಕ್ತೀನಿ ನೋಡ್ರಿ. ಈಗ ಮೆಂತೆ ಪಲ್ಯ ಮಾಡಾಕತ್ತಾಳ್ರಿ. ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ರೀ ಇದು, ಮೆಂತೆ ಪಲ್ಯ. ಮೆಂತೆ ಪಲ್ಯ ಏನಾಕತ್ರಲ್ಲೇ ಊಟದ ಜೊತೆ ತಿರ್ಲಾಕ್ ಕೂಡ ಬರ್ತೈತ್ರಿ. ಮತ್ತೆ ಪಲ್ಯ ಮಾಡಿದ್ರಂತೂ ಭಾರಿ ರುಚಿ ಕೊಡತ್ರಿ, ಭಾರಿ ಟೇಸ್ಟ್ ಇದು. ಮೆಂತೆ ಪಲ್ಯ ಮಾಡಾಕ ನೋಡ್ರಿ, ಎಷ್ಟು ಮಸ್ತ್ ಆಗೈತೆ ಮೆಂತೆ ಪಲ್ಯ. ಮಸ್ತ್ ಮಾಡ್ಯಾಳ್ರಿ. ಮೆಂತೆ ಪಲ್ಯಕ್ಕ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಮೆಂತೆ ಪಲ್ಯಕ್ಕ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬೇಕಾದ್ರೆ ಎಣ್ಣೆ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ. ಬೇಳೆ ಹಾಕಿದ್ರೆ ಇಲ್ಲಿ ನೋಡ್ರಿ ಐತಿ ಮೆಂತೆ ಪಲ್ಯ. ಮಸ್ತ್ ಕಾಣತ್ರಿ, ಮಸ್ತ್ ವಾಸನೆ ಕೂಡ ಬರತ್ರಿ. ಟೀ ಜೊತೆ ಅಂತೂ ಭಾರಿ ಟೇಸ್ಟ್ ಕೊಡೋದ್ರಿ. ಇದಂತೂ ಕೈ ಬಿಡಲ್ಲ ತುರುಬೇಕು ಒಂದು ಸ್ವಲ್ಪ, ಯಾಕಂದ್ರ ನಾವು ಅಂದ್ರ ಎಲ್ಲಾ ತರ ಚಲೋ ತೆಂಗು ಕುಡಿತೈತಿ. ಈಗ ಒಂದ ಸೈಡ್ ಬಿಟ್ಟು ಅಂದ್ರ ಸರಿ ಹಂಗ ಕುದಿರಂಗಿಲ್ಲ, ಅಂದ್ರ ಟೇಸ್ಟ್ ಸರಿ ಇರ್ತಂಗಿಲ್ಲ. ನಾವು ಈ ತರ ಕೈ ಬಿಡಲ್ಲ ಸ್ವಲ್ಪ ತಿರ್ಲಾಕತ್ರ ಟೇಸ್ಟ್ನು ಜಾಸ್ತಿ. ಒಂದು 5 ನಿಮಿಷ ಕುದಿಲಾಕ್ ಬಿಡ್ಬೇಕ್ರಿ. ಇದು ಗಾಯ ಬಿಡ್ಬೇಕಂದ್ರೆ ಹಂಗೆ ಮುಚ್ಚಿ ಬಿಡಂಗಿಲ್ಲ. ಅಂದ್ರೆ ಸ್ವಲ್ಪ ಚಮಚ ಸ್ಪೂನ್ ಇರ್ತಲ್ಲ ರೀ, ನಾವು ಏನಂತೀವಿ ಚಮಚ ಇರ್ತೀವಿ, ಅದಕ್ಕೆ ಆ ಚಮಚದ್ದು ಹಂಗೆ ಒಂದು ಸ್ವಲ್ಪ ತಿರುಬೇಕು ರೀ. ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಯಾರ, ಅಗದಿ ರುಚಿಯಾಗಿರುತ್ತೆ, ಮಸ್ತ್ ಆಗಿರ್ತೈತೆ ರೀ. ಮೆಂತೆ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಯಾರು ಹೊಸದಾಗಿ ನೋಡಾಕತ್ತಿರಲಿ ನಮ್ಮ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ರೈತರ ಮಕ್ಕಳನ್ನ ಹಾರೈಸೋದು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಮತ್ತು ನಮ್ಮ ವಿಡಿಯೋಗಳನ್ನು 4 ಜನಕ್ಕೆ ಶೇರ್ ಮಾಡಿರಿ.